ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಮೇಲೆ ಇನ್ನು ಕಾಂಗ್ರೆಸ್ ಇಂದ ರಮೇಶ್ ಗೋರಲ್ ಜೊತೆಗೆ ರಮಾಕಾಂತ್ ಕೊಂಡೂಸ್ಕರ್ ಎಂಇಎಸ್ ಅಭ್ಯರ್ಥಿ ಆಗಬಹುದು ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಬೆಂಬಲಿತ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿ ಆಗಬಹುದು ರಮೇಶ್ ಕೊಂಡೂಸ್ಕರ್ ಬಹುಶಃ ಇವರು ಬಿಜೆಪಿಯಿಂದ ಟ್ರೈ ಮಾಡಿಸಿದ್ರು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಬಿಜೆಪಿಗೆ ಟಿಕೆಟ್ ಕೊಟ್ಟರೆ ಹೋಗಬಹುದು ಅಂತ ಬಟ್ ಸಿಟಿಗೆ ಮೇಲೆ ಅಭಯ್ ಪಾಟೀಲ್ ಸೊ ಅವರೇ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಇ ಎಸ್ ಬೆಂಬಲಿತ ಅಭ್ಯರ್ಥಿ ಸಾಕಷ್ಟು ಫೈಟ್ ಇದೆ ರಮಾಕಾಂತ್ಗೆ ಕೊಟ್ಟರು ಗೆಲ್ಲಬಹುದು ಬಿಜೆಪಿಯಿಂದ ಲೆಕ್ಕಾಚಾರಗಳಿಲ್ಲ ರಮಾಕಾಂತ್ ಕೊಂಡೋಸ್ಕರ ಎಂ ಇ ಎಸ್ ಏನು ಇರ್ತಾರಲ್ಲ ಇವ್ರು ಗೆಲ್ಲಬಹುದು ಎಫರ್ಟ್ ಹಾಕಿದ್ರೆ ಈ ನೇಕಾರ್ ರಮೇಶ್ ಗುರಲ್ ಕೊಟ್ರೆ ಅವ್ರು ಬಿಜೆಪಿ ಓಟ್ ಕಿತ್ತಂಗಾಗುತ್ತೆ ಆ ಸಮುದಾಯದ್ ಡಿವೈಡ್ ಆದ್ರೆ ಎಂಎಸ್ ಎಸ್ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದಾರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೋಗ್ತಾ ಇಲ್ಲ ಬಿಜೆಪಿ ಓಟ್ ಡಿವೈಡ್ ಮಾಡಿ ಎಂಇ ಎಸ್ ಗೆಲ್ಸ್ಬಹುದ ಯೋಚನೆ ಮಾಡ್ತಾರೆ ಮರಾಠಿ ಮತಗಳಿದೆ ಮರಾಠಿ ಮತಗಳಿದೆಯಲ್ಲ ಮರಾಠಿ ಅಸ್ಮಿತೆ ಅವೆಲ್ಲ ಲೆಕ್ಕಾಚಾರಕ್ಕೆ ಬಂದ್ರೆ ಅಭಯ್ ಪಾಟೀಲ್ ಸೋಲ್ಸ್ಬಹುದು ಅನ್ನೋ ಲೆಕ್ಕಾಚಾರ ಬಟ್ ಸದ್ಯದ ವಾತಾವರಣದಲ್ಲಿ ಸಾಧ್ಯ ಇಲ್ಲ ಬಿಜೆಪಿ ನೋಡಿದ್ರೆ ಕಾಯ್ದುಕೊಂಡಿದೆ ಎಂ ಎಸ್ಟಿಕ್ ಶಕ್ತಿ ಇಲ್ಲ ಈಗ ಎಂಇ ಈ ಹಿಂದೆ ಇತ್ತಲ್ಲ ಪ್ರಭಾವ ಆ ಮಟ್ಟಿಗಿನ ಅದೇ ಈಗ ಈಗ ಬೆಳಗಾವಿ ಗ್ರಾಮಾಂತರ ಖಾನಾಪುರ ಬಂದಾಗ ಅಲ್ಲಿ ಎಂಇ ಅಂದ್ರೆ ಮರಾಠ ಮತಗಳು ಮೇಲೆ ಎಲೆಕ್ಷನ್ ನಡೆಯುತ್ತೇವ್ರು ಈಗ ಮರಾಠಿ ಬಾಳಕರಾಗಿರ್ಬೋದು ಎಲ್ಲರೂ ಕೂಡ ಮರಾಠಿ ಮಠಗಳನ್ನ ತಿಳ್ಕೊಂತಾರೆ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆತರ ಅಂದ್ರೆ ಬಿಜೆಪಿಗೂ ಅಥವಾ ಕಾಂಗ್ರೆಸ್ಗೆ ಬರಂತ ಚಾನ್ಸ್ ಇಲ್ವಾ ಮರಾಠಿ ಮತಗಳು ಮರಾಠಿ ಮತಗಳು ಏನಾಗಿದೆ ಗೊತ್ತಾ ಸತೀಶ್ ಅವ್ರೆ ಮರಾಠಿ ಮತಗಳು ಮದ್ದು ಎಂಇಎಸ್ ಹೋಗ್ತಿದ್ದು ಎಂಇಎಸ್ ಯಾವಾಗ ವೀಕ್ ಆಯಿತು ಆ ಮರಾಠಿ ಮತಗಳು ಹಿಂದುತ್ವ ಮತ್ತೆ ಅಲ್ಪಸಂಖ್ಯಾತರ ನಡುವೆ ಸಂಘರ್ಷದಲ್ಲಿ ಆ ಮತಗಳು ಬಿಜೆಪಿಗೆ ಬಹುತೇಕ ಶಿಫ್ಟ್ ಬಿಜೆಪಿ ಆಯಿತು ಈಗ ಯಾಕೆ ಬೆಳಗಾವಿ ಗ್ರಾಮೀಣದಲ್ಲೂ ಕೂಡ ಇದನ್ನ ಸಹ ರಮೇಶ್ ಜಾರಕಿಹೊಳಿ ಸರ್ಕಸ್ ಮಾಡ್ತಿರೋದು ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ನ ಸೋಲ್ಸಕ್ ಸಾಧ್ಯ ಇಲ್ಲ ಅಂತೇನಿಲ್ಲ ಈಗ ಉತ್ತರ ದಕ್ಷಿಣ ಮುಗಿಸ್ಬಿಡೋಣ ಬೆಳಗಾವಿ ದಕ್ಷಿಣದಲ್ಲಿ ಕರ್ನಾಟಕ ಟಿವಿ ಮಾರ್ಚ್ ಸರ್ವೆನಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಂಡಿದೆ ಕಾಯ್ತ್ಕೊಂಡಿದ್ದು